ಸರ್ಕಾರಿ ಹುದ್ದೆಗಳ ಮಾಹಿತಿ ಎಲ್ಲರಿಗಿಂತ ಮುಂಚೆ ಪಡೆಯಲು ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ನೋಡೋಣ ಕೇಂದ್ರ ಸರ್ಕಾರದ ಸರ್ವೆ ಆಫ್ ಇಂಡಿಯಾ ಇಲಾಖೆಯಲ್ಲಿ 10ನೇ ತರಗತಿ ಪಾಸ್ ಆದವರಿಗೆ ಡ್ರೈವರ್ ಕಮ್ ಮೆಕ್ಯಾನಿಕ್ ಹುದ್ದೆಗಳ ಭರ್ತಿಗೆ ಅರ್ಜಿ ಆಹ್ವಾನ ಮಾಡಿರುವಂಥದ್ದು. ಸ್ನೇಹಿತರೆ, ಜಾತಿವಾರು ವರ್ಗೀಕರಣ ನೋಡೋದಾದರೆ ಪರಿಶಿಷ್ಟ ಜಾತಿಯವರಿಗೆ 2 ಹುದ್ದೆಗಳು, ಪರಿಶಿಷ್ಟ ಪಂಗಡವರಿಗೆ 4, ಇತರ ಹಿಂದುಳಿದ ವರ್ಗಗಳಿಗೆ 8, ಸಾಮಾನ್ಯ ವರ್ಗದವರಿಗೆ 7, ಒಟ್ಟು 21 ಹುದ್ದೆಗಳು ಲಭ್ಯವಿರುತ್ತೆ. ವೇತನ ಶ್ರೇಣಿ ನೋಡೋದಾದರೆ 19,000 ರಿಂದ 63,000 ಆಗಿದ್ದರೆ ಇದರ ಜೊತೆಯಲ್ಲಿ DA, HRA ಮುಂತಾದ ಸೌಲಭ್ಯಗಳು ಪ್ರತ್ಯೇಕವಾಗಿ ದೊರೆಯುತ್ತೆ. ಸ್ನೇಹಿತರೆ, ಶೈಕ್ಷಣಿಕ ಅರ್ಹತೆ ನೋಡೋದಾದರೆ 10ನೇ ತರಗತಿ ಪಾಸ್ ಆಗಿರಬೇಕಾಗತ್ತೆ, ಜೊತೆಗೆ ಇಂಗ್ಲೀಷ್ ಅಥವಾ ಹಿಂದಿ ಭಾಷೆ ಜ್ಞಾನ ಇರಬೇಕು ಅಂಥೇಳಿ ಕಂಡೀಷನ್ ಇಟ್ಟಿದ್ದಾರೆ. ಅದೇ ರೀತಿ ಹೆವಿ ಮತ್ತು ಲೈಟ್ ವೆಹಿಕಲ್ ಲೈಸೆನ್ಸ್ ಕೂಡ ಇರಬೇಕು, ಡ್ರೈವಿಂಗ್ ಲೈಸೆನ್ಸ್ ಕೂಡ ಇರಬೇಕು ಅಂತ ಕೇಳಿದ್ದಾರೆ. ಅರ್ಜಿ ಶುಲ್ಕ ನೋಡೋದಾದರೆ ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ ಸಂಬಂಧಪಟ್ಟ ಹುದ್ದೆಗೆ. ಅದೇ ರೀತಿ ವಯೋಮಿತಿ ನೋಡೋದಾದರೆ 18 ವರ್ಷದಿಂದ 27 ವರ್ಷ ವಯಸ್ಸಿನ ಮಿತಿ ಇರುತ್ತೆ. ಇದರಲ್ಲಿ ಏಜ್ ರಿಲ್ಯಾಕ್ಸೇಷನ್ ವಯಸ್ಸಿನ ಸಡಿಲಿಕೆ ಕೂಡ ಕೊಟ್ಟಿದ್ದಾರೆ. SC/ST ಅವರಿಗೆ 5 ವರ್ಷ, ಹಿಂದುಳಿದವರಿಗೆ 3 ವರ್ಷ, ಅದೇ ರೀತಿ ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಆಯ್ಕೆ ವಿಧಾನ ನೋಡೋದಾದರೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಪ್ರಾಯೋಗಿಕ ಪರೀಕ್ಷೆ ಅಥವಾ ಕೌಶಲ್ಯ ಪರೀಕ್ಷೆ ನಡೆಸಲಾಗುತ್ತಂತೆ. ಅದೇ ರೀತಿ ಅರ್ಜಿ ಪ್ರಾರಂಭ ದಿನ 1/5/2023 ಆಗಿದ್ದರೆ ಅಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/5/2023 ಆಗಿರುತ್ತೆ. ಸ್ನೇಹಿತರೆ, ಸಂಬಂಧಪಟ್ಟ ಹುದ್ದೆಗೆ ಬೇಕಾದ ಅರ್ಜಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹಾಗೆ ವೆಬ್ಸೈಟ್ ಲಿಂಕ್ ಕೂಡ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಗೆ ಹೋಗಿಬಿಟ್ಟು ಅರ್ಜಿಯನ್ನು ಚೆಕ್ಔಟ್ ಮಾಡ್ಕೋಬೋದು. ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.